ನಾನು ತಪ್ಪು ಏನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅಲ್ಲಿ ಹೈದರಾಬಾದ್ ತೆಲಂಗಾಣ ಚುನಾವಣೆ ಪ್ರಚಾರ ಟೈಮಲ್ಲಿ ಒಂದು ಸಭೆಯಲ್ಲಿ ಯಾರೋ ನಿತ್ಯ ಕೇಳಿದ್ರು ಈ ತರ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಲ್ಪಸಂಖ್ಯಾತರೆಲ್ಲ ವೋಟ್ ಕೊಡ್ತೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮುಸಲ್ಮಾನ ಸಮಾನ ಅಧಿಕಾರ ಕೊಡಲ್ಲ ಅಂತ ಕೇಳಿದ್ರು ಹಾಗಾಗಿ ನಾನು ಉದಾಹರಣೆ ಕರ್ನಾಟಕದ ಕೊಟ್ಟೆ ನೋಡಿ ಕರ್ನಾಟಕದಲ್ಲಿ 17 ಸೀಟ್ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಅದರಲ್ಲಿ 9 ಜನ ಗೆದ್ದಿದ್ದಾರೆ ಅದರಲ್ಲಿ 5 ಜನ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಮಂತ್ರಿ ಮಾಡಿದ್ದಾರೆ ರಹೀಂ ಖನ್ನಾ ಮಂತ್ರಿ ಮಾಡಿದ್ದಾರೆ ಚೀಫ್ ವಿಪ್ ಸಲೀಮ್ ಅಹಮದ್ನ ಮಾಡಿದ್ದಾರೆ ಪೊಲಿಟಿಕಲ್ ಸೆಕ್ರೆಟರಿ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಸಾಬ್ರ ಮಾಡಿದ್ದಾರೆ ಇತಿಹಾಸದಲ್ಲಿ ಯಾವನು ಸ್ಪೀಕರ್ ಮಾಡಿರಲಿಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ಯಾ ಯುಟಿ ಖದನ ಸ್ಪೀಕರ್ ಮಾಡಿದ್ರು ನಮ್ಮನ್ನ ಸೇರ್ಕೊಂಡಿ ಬಿಜೆಪಿ ಅವರು ನಮಸ್ಕಾರ ಸರ್ ಅನ್ಬೇಕು ತಪ್ಪೇನಿದೆ ಅದು ಅದೊಂದು ಸಂವಿಧಾನಿಕ ಹುದ್ದೆ ಇದೆ ತಪ್ಪೇನಿದೆ ಅದು ಎಲ್ಲ ಯಾರ ಸ್ಪೀಕರ್ ಗೆನೆ ಅದೇ ಹೇಳಿದಿ ಸ್ಪೀಕರ್ ಹುದ್ದೆ ಆತರ ಅಂದೆ ನಾನು ಸ್ಪೀಕರ್ ಹುದ್ದೆ ಆತರ ಇದುವರೆಗೂ ಇತಿಹಾಸದಲ್ಲಿ ಯಾರು ಕೊಟ್ಟಿರಲಿಲ್ಲ ಸ್ಪೀಕರ್ ಹುದ್ದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇತಿಹಾಸದಲ್ಲಿ ಯಾರು ಕೊಟ್ಟಿರಲಿಲ್ಲ ಆ ಹುದ್ದೆಗೆ ನಮಸ್ಕಾರ ಮಾಡೋದು ಯುಟಿ ಖಾದರ್ ನಮಸ್ಕಾರ ಮಾಡ್ತಾರ ಯಾರು ಅವರು ಹೇಳ್ಕೊಂತಾರ್ರಿ ನಾನು ಹೇಳಿದೇನಿದೆ ಅವರು ಏನಾದರೂ ಹೇಳ್ಕೊಳ್ಳಿ ನಾನು ಹೇಳಿದೇನಿದೆ ನಾನು ಕಾಂಗ್ರೆಸ್ ಪಕ್ಷ ಅಧಿಕಾರಿ ಸ್ಪೀಕರ್ ಯಾರು ಮಾಡಿರಲಿಲ್ಲ ಸ್ಪೀಕರ್ ಮಾಡಿದ್ದಾರೆ ನನ್ನ ಸೇರ್ಕೊಂಡಿ ಎಲ್ಲರೂ ಬಿಜೆಪಿ ಅವರು ಸೇರಿ ನಮಸ್ಕಾರ ಸರ್ ಅನ್ಬೇಕು ಅದು ಯುಟಿ ಖಾದರ್ಗೆಲ್ಲ ಆ ಸ್ಥಾನಕ್ಕೆ ತಪ್ಪೇನಿದೆ ಅದು ಅವ್ರನ್ನ ಕೇಳ್ಬೇಕು ಈ ಪ್ರಶ್ನೆ ನನ್ನ ಕೇಳಿದ್ರೆ ನೀವು ಇಲ್ಲ ಅವ್ರನ್ನ ಕೇಳೋದು ಅವ್ರಿಗೆ ಈಗ ಮೊನ್ನೆ ಸಿ ಎಂ ಭಾಷಣದಲ್ಲಿ ಏನಂದ್ರು ನಾನು ಮುಖ್ಯಮಂತ್ರಿ ಆಗೋದು ಮುಂಚೆ 2013 ನಾನು ಮುಖ್ಯಮಂತ್ರಿ ಆಗೋದು ಮುಂಚೆ ಅಲ್ಪಸಂಖ್ಯಾತರು ಮೈನಾರಿಟಿ ಗ್ರ್ಯಾಂಡ್ ಇದ್ದಿದ್ದೆ 400 ಕೋಟಿ ನಾನು ಬಂದಾದಮೇಲೆ 3,150 ಕೋಟಿ ಮಾಡಿದ್ದೀನಿ ಈ ವರ್ಷ 400 ಕೋಟಿ ನಾನು 4,000 ಕೋಟಿ ಕೊಡ್ತೀನಿ ಇನ್ನು 5 ವರ್ಷದ 10,000 ಕೋಟಿ ಕೊಡ್ತೀನಿ ಅಂತ ಹೇಳೋರೆ ತಪ್ಪೇನಿದೆ ಅದು ತಪ್ಪೇನಿದೆ ಈಗ ಇದ್ದಿದ್ದು 3,150 ಕೋಟಿ ಬಿ ಜೆ ಪಿಯವ್ರು ಬಂದು ಎಷ್ಟು ತಗೊಂಡು ಬಂದಿಸಿದ್ರು 800 ಕೋಟಿಗೆ ಮಾಡಿದ್ರು ಈಗ ಈಗ ಅದೆಲ್ಲ ಸತ್ಯಕ್ಕೆ ದೂರದ ಮಾತದು ಅದು ಬೇಕಂತಾನೆ ಯತ್ನಾಳವರು ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ತನ್ವೀರ್ ಹಾಶ್ಮಿ ಅವ್ರನ್ನ ಕಾರಣ ಅಂದರೆ ಈಗ ಅವರು ಅದೇ ಬಿಜಾಪುರ ಜಿಲ್ಲೆಯವರು ಅವರು ಅವರೇ ಕ್ಷೇತ್ರದವರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೋಸ್ಕರ ಅವ್ರು ಹಗಲು ರಾತ್ರಿ ಅವ್ರು ದುಡ್ದಿದ್ದಾರೆ ಕೆಲಸಕ್ಕೆ ಹಾಗಾಗಿ ಆ ಕಾರಣಕ್ಕೆ ಹೇಳಿರೋದು ಅವರು ಹೊಟ್ಟೆ ಕಿಚ್ಚಲ್ಲಿ ಹೇಳಿರೋದು